ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಆಲ್ ನ್ಯೂ ಸ್ಟೂಡಿಯೋ ಪೇಟ್ ನಿಮ್ಮೆಲ್ಲ ವಿದ್ಯಾರ್ಥಿಗಳೇ, ಅಂದರೆ ಮಾನ್ಯ ಬಸವ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಅಶ್ವಥ್ ನಾರಾಯಣ್ ಸಾಹೇಬರು ಉನ್ನತ ಶಿಕ್ಷಣ ಸಚಿವರು ಇವತ್ತೊಂದು ಮೀಟಿಂಗ್ ಮಾಡ್ತಾರೆ. ಉನ್ನತ ಶಿಕ್ಷಣ ಮೀಟಿಂಗ್ ಸಭೆ, ಉನ್ನತ ಶಿಕ್ಷಣದ ಬಗ್ಗೆ ಒಂದು ಮೀಟಿಂಗ್ ಮಾಡ್ತಾರೆ. ಆ ಮೀಟಿಂಗಲ್ಲಿ ಏನೆಲ್ಲ ನಿರ್ಧಾರ ಕೈಗೊಂಡ್ರು ಅದ್ರ ಬಗ್ಗೆ ನಮಗೆ ಕಂಪ್ಲೀಟ್ ಮಾಹಿತಿಯನ್ನು ವಿಡಿಯೋ ತಿಳಿಸ್ಕೊಡ್ತಾನೆ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಣ ಬಟನ್ ಕ್ಲಿಕ್ ಮಾಡಿ. ಇವತ್ತು ಒಂದು ಉನ್ನತ ಶಿಕ್ಷಣ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ಅಂತ ಇವತ್ತು ನಡೀತಿದೆ. ಅಂದರೆ ನಿಮಗೆ COVID-19 ಕಾರಣ ನಿಮಗೆ ವಿದ್ಯಾರ್ಥಿಗಳು ಏನೆಲ್ಲ ಸವಾಲನ್ನು ಅನುಭವಿಸಿದ್ದಾರೆ, ನಾವು ಸವಾಲನ್ನು ಹೇಗೆ ಎದುರಿಸಬೇಕು, ಮತ್ತು ಕರ್ನಾಟಕ LMS ಅಂದರೆ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮು, ಅದೇ ಲ್ಯಾಬ್ ಇದು ನಿಮ್ಮ ಟ್ಯಾಬ್ ಎಲ್ಲ ಕೊಟ್ಟರಲ್ಲ ಅದ್ರ ಬಗ್ಗೆ ಕೂಡ ಸ್ಟಡಿ ಮಾಡಿದ್ದಾರೆ, ಮತ್ತು ಸ್ಮಾರ್ಟ್ ಕ್ಲಾಸ್ ಅಂದರೆ ನಿಮಗೆ ಸ್ಮಾರ್ಟ್ ಕ್ಲಾಸ್ ಕೂಡ ಮಾಡ್ತಾರೆ ಅಂತೇಳಿ ಕೆಲವೊಂದು ಕಡೆ ಮಾಡಿದೆ, ಅದು ಕೂಡ ಅದ್ರ ಬಗ್ಗೆ ಮೀಟಿಂಗ್ ಮಾಡ್ತಾರೆ. ಅಂತ ಸೌಲಭ್ಯವನ್ನು ಕಲ್ಪಿಸ್ತೀವಿ ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಮತ್ತು ಇದು ಇಂಪಾರ್ಟೆಂಟ್ ನೋಡಿ, NEP 2020 ಅಂದರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ನಾವು ಅನುಷ್ಠಾನ ಮಾಡ್ತೀವಿ ಅಂತೇಳಿ ನಮ್ಮ ಆದ್ಯತೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ನೆನ್ನೆ ಕೂಡ ಸ್ಟ್ರೈಕ್ ಮಾಡ್ತಿದ್ದಾರೆ ವಿದ್ಯಾರ್ಥಿಗಳು. ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ನಿಮಗೆ ತೊಂದರೆ ಆಗುತ್ತೆ, ಬೇಡ 3-year degree 4-year degree ಮಾಡ್ತಾರೆ ಅಂತ, ಅದನ್ನು ಅನುಷ್ಠಾನ ಮಾಡ್ತೀವಿ ಅಂತೇಳಿ ನಮ್ಮ ಆದ್ಯತೆ ಅಂತೇಳಿ ಕೂಡ ಹೇಳಿದ್ದಾರೆ. ಅಂದರೆ ನಿಮಗೆ ಅದ್ರ ನಿಮಗೆ ಕ್ಲಿಯರಾಗಿ ಮಾಹಿತಿ ಸಿಕ್ತು, ರಾಷ್ಟ್ರೀಯ ಶಿಕ್ಷಣ ನೀತಿ ವರ್ಷದ ಜಾರಿ ಆಗುತ್ತೆ, ಮತ್ತು 3-year degree 4-year degree ಆಗುತ್ತೆ, ಮತ್ತು ಕನ್ನಡ 2-year ಕಂಪಲ್ಸರಿ ಆಗುತ್ತೆ, ಮತ್ತು ಬೇರೆ ಬೇರೆ ಎಲ್ಲ ಯೋಜನೆಗಳಿದ್ದಾವೆ ಅವರನ್ನು ಕಂಪಲ್ಸರಿ ಮಿಷನ್ ಮಾಡುತ್ತೆ, ಅನುಭವ ಮಾಡೋಕ್ಕೆ ನಮ್ಮ ಆದ್ಯತೆ ಅಂತೇಳಿ ಇವತ್ತು ಕೂಡ ಮಾನ್ಯ DCM ಅಶ್ವಥ್ ನಾರಾಯಣ್ ಸಾಹೇಬರು, ಉನ್ನತ ಶಿಕ್ಷಣ ಸಚಿವರು, ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಬಸವರಾಜ ಬೊಮ್ಮಾಯಿಯವರು ಸಭೆ ಮಾಡಿದ್ದಾರೆ. ನಿಮ್ಮ ಕಣ್ಣು ಮುಂದೆ ಕಾಣ್ತಿದೆ ಈ ಥರ ಇವತ್ತು ಸಭೆ ನಡೆಸಿದೆ, ಇವೆಲ್ಲ ತೀರ್ಮಾನ ಕೈಗೊಂಡಿದ್ದಾರೆ. ಯಾರು ವಿದ್ಯಾರ್ಥಿಗಳು ಕೂಡ ಸ್ಟ್ರೈಕ್ ಮಾಡ್ತಿದ್ದಾರೆ ಅವರಿಗೆ ಬ್ಯಾಡ್ ನ್ಯೂಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ನಾವು ಜಾರಿಗೆ ತರಲೇದ್ದೀವಿ ಅಂತೇಳಿ ಇವತ್ತು ಸಭೆ ಮಾಡಿ ನಿರ್ಧಾರ ಕೈಗೊಂಡಿದ್ದಾರೆ. ನೀವು ಅಶ್ವಥ್ ನಾರಾಯಣ್ ಅವರ ಅಫಿಷಿಯಲ್ ಟ್ವಿಟರ್ ಅಕೌಂಟನ್ನು ನೀವು ನೋಡ್ಬೋದು, ಇಲ್ಲಿ ನಿಮ್ಮ ಕಣ್ಣು ಮುಂದೆ ಕಾಣ್ತಿದೆ ಇವತ್ತು ಮೀಟಿಂಗ್ ನಡೆದಿರೋ ವಿಷಯ. ಇದು ಇವತ್ತಿನ ಅಪ್ಡೇಟ್ ಇದ್ದಾರೆ. ಹೆಚ್ಚಿನ ಅಪ್ಡೇಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.